ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕ್ಯಾದಿಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 151ನೇ ಜಯಂತ್ಯೋತ್ಸವವನ್ನು ಬಹಳಷ್ಟು ಸರಳವಾಗಿ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಹಿರೇಮಠ್, ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಗುರಪ್ಪ ತಳ್ವಾರ್, ಬಿಲ್ ಕಲೆಕ್ಟರ್ ದುರ್ಗಪ್ಪ ಕಟ್ಟಿಮನಿ, ಹನುಮಂತಪ್ಪ ಶಿವನಗುತ್ತಿ, ರಮೇಶ್ ಸಜ್ಜಲಗುಡ್ಡ, ಅಂಗನವಾಡಿ ಶಿಕ್ಷಕರು ಶೇಖಮ್ಮ, ತಾರಾಮತಿ ಮರಾಠಿ, ಆಶಾ ಕಾರ್ಯಕರ್ತರಾದ ಸೋಮವ್ವ ಚಳಗೇರಿ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಸಮಾಜದಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಗಾಂಧೀಜಿಯವರ ಕುರಿತು ಮಾತನಾಡಿದರು. ವರದಿ ಮಲ್ಲಿಕಾರ್ಜುನ್, ಕೆಪಿ. ಇಡೀ ನಮ್ಮ ಭಾರತ ಖಂಡಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅಂಥವ್ರು ಸ್ವಾತಂತ್ರ್ಯ ತಂದುಕೊಟ್ರು ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಸಹನೆ ಇರ್ತದೆ ಅಂದ್ರೆ ನಾವು ಅರ್ಥ ಮಾಡ್ತೇವೆ. ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ರಾಷ್ಟ್ರ ನಾಯಕರು ತೋರಿಸಿದಂಥ ದಾರಿಗಳಲ್ಲಿ ನಾವು ನೀವೆಲ್ಲರೂ ಹೋಗಿ ಈ ಗಾಂಧೀಜಿಯವರ ಇದು ಎಷ್ಟನೇ ಜಯಂತಿ ಅಂತ ಅಕ್ಟೋಬರ್ 2ನ್ನ ಯಾಕೆ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಎಲ್ಲರಿಗೆ ಮನವರಿಕೆ ಆಗ್ತದೆ. ಯಾಕೆ ಅವತ್ತು ಅವ್ರ ದಿನ ಅವರ ಹುಟ್ಟಿದಿನವನ್ನು ಯಾಕೆ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿದರು? ಇವತ್ತು ನಾವಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿಯೇ ವಿಶ್ವಸಂಸ್ಥೆಯವರು ಕೂಡ ಒಂದು ಶಾಂತಿಯ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 2ನ್ನ ಮೊಟ್ಟಮೊದಲ ಆದ್ಯತೆ ಏನಪ್ಪ ಅಂದರೆ ಗಾಂಧೀಜಿಯವರು ಕೊಟ್ಟಿದ್ದು ಸ್ವಚ್ಛತೆ ಮತ್ತು ಶಾಂತಿಗೆ. ಈ ಒಂದು ಎರಡು ಅಂಶಕ್ಕೆ ಇವತ್ತು ನಾವು ಸ್ವಚ್ಛತೆಯಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಕೊರೋನಾ ವೈರಸ್ ಬಂದಿದೆ,